ನನಗೆ ಯಾಕೆ ಪೂಜೆ ಕೊಡಲಿಲ್ಲ ಎಂಬ ಬಗ್ಗೆ ಗಲಾಟೆ ಮಾಡಿ ದಾಂಧಲೆಯನ್ನು ನಡೆಸಿ ಮನೆಯ ಅಂಗಳದಲ್ಲಿಯೇ ಮನೆಯವರನ್ನು ಹೀನಾಯವಾಗಿ ಜಾತಿಯನ್ನು ಹೀಯಾಳಿಸಿ ಮಾತನಾಡಿದ್ದು ಆದರೆ ಅವರು ಉದ್ದೇಶಪೂರ್ವಕ ಮೈಂಡಲ್ಲಿ ಇಟ್ಕೊಂಡು ಬಂದಿರೋದು. ನನಗೆ ಅದು ಯಾವುದು ಗೊತ್ತಿಲ್ಲದೆ ನಾನು ಅವ್ರ ತಲೆ ವ್ಯವಹಾರ ಮಾತಾಡಿದೆ, ಅವರು ಜಾತಿ ನಿಂದನೆಯಿಂದ ಮಾಡಿ ಒಡೆಯಲು ಪ್ರಾರಂಭ ಮಾಡಿದ್ರು. ವೃದ್ಧಾಪ್ಯ ವೇತನ ಮಾಡಿಸಿಕೊಡುವುದಾಗಿ ನಂಬಿಸಿ 70 ವರ್ಷದ ವಯೋವೃದ್ಧೆಯ ಬಳಿ ಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ನಾಡ ಕಚೇರಿಯ ಗ್ರಾಮ ಸಹಾಯಕ 200 ರೂಪಾಯಿ ಲಂಚ ಪಡೆದಿರುವ ಘಟನೆ ವರದಿಯಾಗಿದೆ. 3 ವರ್ಷದ ಹಿಂದೆ ತುಯಲಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯದ ನಿವಾಸಿ ನರಸಮ್ಮ ಎಂಬುವರಿಗೆ ವೃದ್ಧಾಪ್ಯ ವೇತನ ಮಾಡಿಸಿಕೊಡುವುದಾಗಿ ನಂಬಿಸಿ ಮಾಯಸಂದ್ರ ನಾಡ ಕಚೇರಿಯ ತುಯಲಹಳ್ಳಿ ವೃತ್ತದಲ್ಲಿ ಕರ್ತವ್ಯ ನಿರ್ವಹಿಸುವ ಗ್ರಾಮ ಸಹಾಯಕ ಆರ್ ರಂಗಸ್ವಾಮಿ ಎಂಬಾತ 1500 ರೂಪಾಯಿಗೆ ಬೇಡಿಕೆ ಇಟ್ಟು ಮುಂಗಡವಾಗಿ 200 ರೂಪಾಯಿ ಪಡೆದಿದ್ದಾನೆ. ಆದರೆ ಈವರೆಗೆ ವೃದ್ಧಾಪ್ಯದ ಪಿಂಚಣಿ ಬರುವಂತೆ ಮಾಡಿಸಿಲ್ಲ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ತಾತ ಇದ್ದಾಗಲೇ ಕೊಟ್ಟಿದ್ದ, ತಾತ ಸತ್ ಮೇಲೆ ಕೊಟ್ಟ, ತಾತ ಇದ್ದಂಗೆ ಕೊಟ್ಟಿದ್ದ. ಮಾಡಿಸ್ಕೊಟ್ಟಿಲ್ಲ, ಮಾಡಿಸ್ಕೊಟ್ಟೇ ಇಲ್ಲ. ಆರ್ಡರ್ ಕಾಪಿ ತುಂಬಿಕೊಟ್ಟಿಲ್ಲ. 200 ರೂಪಾಯಿ ಏನಕ್ಕೆ ಅಂತ ಕೇಳ್ದ? ಯಾತಕ್ಕೆ ಅಂತ ಅಂದ್ರೆ ಆರ್ಡರ್ ಕಾಪಿ ತುಂಬಿಕೊಡು, ನೀನು ದುಡ್ಡ, ನಾನು ಆರ್ಡರ್ ಕಾಪಿ ತುಂಬಿಕೊಡ್ತಿದ್ದಂಗೆ ನಾನು ದುಡ್ಡು ಕೊಡ್ತೀನಿ. ಎಷ್ಟು ಕೊಡ್ತೀನಿ ಅಂದ್ರಿ? ನಾನು ಬೇಕಾದ್ರೆ ಈಗ ಅವ್ ಇವರೆಲ್ಲ ಮಾಡಿಸಿರೋರಲ್ಲವ, 500 600 ಕೊಟ್ಟು ಮಾಡಿಸಿದ್ದೀನಿ ಅಂತಲ್ವ. ಆಯ್ತಪ್ಪ, ನಾನು ಅವ್ರು ಕೊಟ್ಟಂಗೆ ನಾನು ಕೊಡ್ತೀನಿ ಅಂತ ಹೇಳಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರಾ ಪಟ್ಟಣದ ದಲಿತ ಯುವಕನನ್ನ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಹಲ್ಲೆಕೊಳಗಾದ ಯುವಕ ಮೌನೇಶ್ ಎಂಬಾತನ ತಾಯಿ ಮಹಾದೇವಿ ಪರಮಣ್ಣ ಅವರು ನೀಡಿದ ದೂರಿನ ಅನ್ವಯ ಮಾರ್ಚ್ 30ರಂದು ಕೊಡೈಕಲ್ ಪೊಲೀಸ್ ಠಾಣೆಯಲ್ಲಿ ನಾಗರಾಜ್, ಸಂಗಪ್ಪ ಮೋರೆ, ಶಿವಣ್ಣ ಹಾಗೂ ನಾಗಣ್ಣ ಎಂಬುವರ ವಿರುದ್ಧ SC/ST ಕಾಯ್ದೆ ಹಾಗೂ ಐಪಿಸಿ ಸೆಕ್ಷನ್ 323, 324, 504, 506 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅವನು 3 ಫ್ರೆಂಡ್ಸನ್ನ ಕರ್ಕೊಂಡು ಬಂದ, ಸಂಗು ಮತ್ತು ಶಿವಣ್ಣ ಅಂತೇಳಿ ಬಂದು ಸಿಗರೇಟು ಮತ್ತು ವಿತ್ ಮೂರು ನೀರಿನ ಪ್ಯಾಕೆಟ್ ಕೇಳಿದರು. ಆಯ್ತು ಸರಿ ಅಂತೇಳಿ ಕೊಟ್ಟೆ. ಅಮೌಂಟ್ ಕೇಳಿದೆ, ಮತ್ತೆ ಎಷ್ಟು ಆಯ್ತು ಅಂದ್ರೆ 18 ರೂಪಾಯಿ ಆಯ್ತು ಅಂದ್ರೆ. ನೀನು ಎಷ್ಟು ತೊಗೋತೀನಿ ನೀರಿನ ಪ್ಯಾಕೆಟಿಗೆ? 3 ರೂಪಾಯಿ ತೊಗೋತೀನಿ, ಇಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡ್ರಿ, ಇಲ್ಲಾಂದ್ರೆ ಇಲ್ಲ. ಮೂರು ರೂಪಾಯಿಂದ ಆಗಲೆ 5 ರೂಪಾಯಿಂದ ಇವಾಗ 3 ರೂಪಾಯಿ ಅಂತೇಳಿ ಅಂತೇಳಿ ಅಂದರು. ಇಲ್ಲಣ್ಣ, ನಾನು ಹೇಳಿದ್ದು 2 ಕ್ಕೆ 3, ಒಂದು ಪ್ಯಾಕೆಟ್ ತೊಗೊಂಡ್ರೆ 3 ರೂಪಾಯಿ ಅಂತ ಹೇಳಿದ್ದೆ. ನೀವಿದ್ರೆ ಈ ಥರ ಮಿಸ್ಟೇಕ್ ಮಾಡ್ಕೋಬೇಡ, ಹಾಕಿದರೆ ಹಾಕಿಲ್ಲ ಅಂದ್ಬಿಡು, ನಾನು ಸಿಗರೇಟ್ ಅಷ್ಟೇ ಕೊಡು, ಪ್ಯಾಕೆಟ್ ಏನು ಬೇಡ, ಸಿಗರೇಟ್ ಅಷ್ಟೇ ಕೊಡು, GST ಬಿಲ್ ಕೊಡು 3 ರೂಪಾಯಿ, ಏನು ನೀರು ಪ್ಯಾಕೆಟ್ ಕೊಡ್ತಲ್ಲ GST ಬಿಲ್. ಇಲ್ಲಣ್ಣ, GST ಬಿಲ್ ಇಲ್ಲ ನಮ್ಮ ಕಡೆ. ಆದರೆ ಅವರು ಉದ್ದೇಶಪೂರ್ವಕ ಅವ್ರ ಮೈಂಡಲ್ಲಿ ಇಟ್ಕೊಂಡು ಬಂದಿರೋದು. ನನಗೆ ಅದು ಯಾವುದು ಗೊತ್ತಿಲ್ಲದೆ ನಾನು ಅವ್ರ ತಲೆ ವ್ಯವಹಾರ ಮಾತಾಡಿದೆ, ಅವರು ಜಾತಿ ನಿಂದನೆಯಿಂದ ಮಾಡಿ ಒಡೆಯಲು ಪ್ರಾರಂಭ ಮಾಡಿದ್ರು. ನಾನು ಭಯದಿಂದ ಹೊರಗಡೆ ಬಂದು ಅಂಗಡಿ ಕೀಲಿ ಹಾಕ್ಕೊಂಡು ನಾನು ಹೋಗ್ಬೇಕನ್ನೋ ಅಷ್ಟರಲ್ಲಿ ಮತ್ತೆ ನಾನು ತಡೆದು ಆಮೇಲೆ ಇನ್ನೊಬ್ಬರು 4 ಜನಕ್ಕೆ ಫೋನ್ ಮಾಡಿ ಕರೆಸಿದ್ರು. ನಾನು ಗಾಡಿ ಮೇಲೆ ಹೋಗ್ಬೇಕಾದ್ರೆ ಗಾಡಿಯಿಂದ ಹಿಂದಿಂದ ಬಂದು ಬುದ್ದಿ ಏಕಾಏಕಿ 7-8 15 ಜನ ನನ್ನ ಮೇಲೆ ಮೇಲೆ ಬಿದ್ದು ಆ ತಲೆಗೆಲ್ಲ ಕೈಗೆ ಕಾಲು ತೊಗೊಂಡು ಎಲ್ಲ ಎಳೆದಾಡಿ, ಕುತ್ತಿಗೆಯಿಂದ ಎಳೆದಾಡಿ, ಕಲ್ಲಿಂದ ಇಲ್ಲಿ ತಲೆಗೆ ಹೊಡೆದ್ರು. ಹೊಡೆದ ತಕ್ಷಣ ನಾನು ನೋವಿನಿಂದ ಬಗ್ಗಿದಾಗ ಮತ್ತೊಂದು ಕಲ್ಲು ತೊಗೊಂಡು ಎಲ್ಲ ಕಣ್ಣಿಗೆಲ್ಲ ಈ ಥರ ಗುದ್ದಿ ಬ್ಲಡ್ ಇದಾದ ತಕ್ಷಣ ನಮ್ಮ ಮನೆಯವರೆಲ್ಲರೂ ಓಡಿ ಬಂದರು. ಮನೆಯವರು ಓಡಿ ಬಂದ ತಕ್ಷಣ ನಮ್ಮ ಮನೆಯವ್ರ ಹೆಣ್ಮಕ್ಳೆಲ್ಲರೂ ಕೈ ಕಾಲು ಬಿದ್ದರೂ ಬಿಡಲಿಲ್ಲ ಮೇಡಮ್. ಅವರೆಲ್ಲರೂ ಹೆಣ್ಮಕ್ಳಿಗೆ ನಮಗೆ ಎಲ್ಲ ಕೂಡಿ ಹೊಡೆಯಕತ್ಬಿಟ್ರು. ಈ ಥರ ಜೀವ ಭಯದಿಂದ ನಾನು ಏನು ಮಾಡಿದೆ, ನಾನು ಓಡಾಕತ್ತೆ. ನಾನು ಮರಾಠಿ ಸಮುದಾಯದ ಕುಟುಂಬಕ್ಕೆ ಅವಾಚ್ಯವಾಗಿ ಜಾತಿ ನಿಂದನೆ ಗೈದು ದೌರ್ಜನ್ಯ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯ ಬಂಧನಕ್ಕೆ ಆಗ್ರಹಿಸಿ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದಿಂದ SPಗೆ ಮನವಿ ಸಲ್ಲಿಸಿದರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೊಸೂರು ಗ್ರಾಮದ ಕರ್ಜೆ ಎಂಬಲ್ಲಿ ಮಾರ್ಚ್ 6ರಂದು ಪರಿಶಿಷ್ಟ ಪಂಗಡದ ಮರಾಠಿ ಸಮುದಾಯದ ರಾಘವೇಂದ್ರ ನಾಯಕ್ ಬಿನ್ ಸೋಮನಾಯಕ್ ಅವರ ಮನೆಗೆ ಬಂದು ಮೃತ ತಾಯಿಯವರ 12ನೇ ದಿವಸದ ಕಾರ್ಯದಂದು ಊರಿನ ಒಬ್ಬ ಪುರೋಹಿತನ ಮನೆಯಲ್ಲಿ ಬ್ರಾಹ್ಮಣನಾಗಿ ದುಃಖತಪ್ತ ಕುಟುಂಬದವರನ್ನ ಸಂತೈಸುವುದನ್ನ ಬಿಟ್ಟು ಪೌರೋಹಿತ್ಯಕ್ಕೆ ತನ್ನನ್ನು ಕರೆಯಲಿಲ್ಲವೆಂಬ ಕ್ಷುಲ್ಲಕ ಕಾರಣಕ್ಕೆ ರಾಮಕೃಷ್ಣ ಅಡಿಗರು ಅವಾಚ್ಯ ಶಬ್ದಗಳಿಂದ ಹೀಯಾಳಿಸಿ ದೌರ್ಜನ್ಯ ಎಸಗಿರುವ ಬಗ್ಗೆ ದೂರು ನೀಡಿದರೂ ಕೂಡ ಈವರೆಗೆ ನ್ಯಾಯ ದೊರೆತಿಲ್ಲ ಎಂದು ಮರಾಠಿ ಸಮಾಜ ಸೇವಾ ಸಂಘ ಆರೋಪಿಸಿದೆ. ಒಬ್ಬರು ಪುರೋಹಿತರು ರಾಮಕೃಷ್ಣ ಅಡಿಗ ಅಂತ ಹೇಳುವವರು ಬ್ರಾಹ್ಮಣ, ಮನೆಗೆ ಬಂದು ನನಗೆ ಯಾಕೆ ಪೂಜೆ ಕೊಡಲಿಲ್ಲ ಎಂಬ ಬಗ್ಗೆ ಗಲಾಟೆ ಮಾಡಿ ದಾಂಧಲೆಯನ್ನು ನಡೆಸಿ ಸುಮಾರು 60ರಿಂದ 70 ಜನರು ಇರುವ ಜಾಗದಲ್ಲಿ ಮನೆಯ ಅಂಗಳದಲ್ಲಿಯೇ ಮನೆಯವರನ್ನು ಹೀನಾಯವಾಗಿ ಜಾತಿಯನ್ನು ಹೀಯಾಳಿಸಿ ಮಾತನಾಡಿದ್ದು ವಿಡಿಯೋದಲ್ಲಿ ತಾವು ನೋಡಿದ್ದೀರಿ. ಆ ವಿಡಿಯೋವನ್ನು ಕೂಡ ನಾವು DYSP ಅವರು ಸ್ಥಳ ಮಹಜರನ್ನು ಮಾಡಿದಾಗ ಅದಾದ ನಂತರ ಅದನ್ನು ಪೆನ್ಡ್ರೈವಿಗೆ ಹಾಕಿ ನಾವು DYSP ಕಚೇರಿಗೆ ಕಂಪ್ಲೇಂಟೊಂದಿಗೆ ಒದಗಿಸಿಕೊಟ್ಟಿದ್ದೇವೆ. ಆದರೆ ಇವತ್ತಿಗೆ 24 ದಿನ ಆಯಿತು. ಕಳೆದ 24 ದಿನದಲ್ಲಿ ಆರೋಪಿಯ ಪತ್ತೆಗಾಗಿ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಎಂಬ ಮಾಹಿತಿ ನಮಗೆ ಸರಿಯಾಗಿಲ್ಲ. ಅದು
ಯಾಕೆ ಆರೋಪಿಯನ್ನು ಇಷ್ಟುವರೆಗೆ ಬಂಧಿಸಲಾಗಲಿಲ್ಲ? ಇವತ್ತು ವಿಡಿಯೋ ಇದೆ, ಅವರು ಮಾಡಿದ ಅಪರಾಧ ನಮ್ಮ ಕಣ್ಣೆದುರಿಗಿದ್ದರೂ ಕೂಡ ಅಟ್ರಾಸಿಟಿ ಕೇಸ್ ಅವರ ಮೇಲೆ ಬುಕ್ ಆಗಿದ್ದರೂ ಕೂಡ ಅವರನ್ನು ಆರೋಪಿಯನ್ನು ಬಂಧಿಸದಿರುವಂಥದ್ದು ನಮ್ಮ ಮರಾಠಿ ಸಮುದಾಯಕ್ಕೆ ಅದೊಂದು ಭಾರಿ ದೊಡ್ಡ ಅನ್ಯಾಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.